ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣದಲ್ಲಿ ಉಪಸ್ಥಿತವಾಗಿರುವ ಒಂದು ಶಿವ ದೇವಾಲಯವಾಗಿದೆ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಕಾರವಾರ ನಗರದ ಸಮೀಪ ಹಾಗೂ ಅರಬ್ಬಿ ಸಮುದ್ರದ ತೀರದಲ್ಲಿ ಈ ದೇವಾಲಯವು ಕಂಡುಬರುತ್ತದೆ. ಗಂಗವಲ್ಲಿ ನದಿ ಹಾಗೂ ಅಗನಾಶಿನಿ ನದಿಯ ಮಧ್ಯದ ಪುಣ್ಯ ನಗರವಾದ ಗೋಕರ್ಣದಲ್ಲಿ ಹಚ್ಚ ಹಸಿರಿನ ಪರಿಸರದಲ್ಲಿ ಶ್ರೀ ಮಹಾಬಲೇಶ್ವರ ದೇವಾಲಯವು ಉಪಸ್ಥಿತವಾಗಿದೆ. ಇಲ್ಲಿ ಪ್ರತಿಷ್ಠಾಪನೆಯಾಗಿರುವ ದೇವರನ್ನು ಪ್ರಾಣಲಿಂಗ ಎಂದು ಕೂಡ ಕರೆಯಲಾಗುತ್ತದೆ, ಹಾಗೆ ಆತ್ಮಲಿಂಗವೆಂದು ಪೂಜಿಸಲಾಗುತ್ತದೆ. ಇಲ್ಲಿ ಮಹಾಬಲೇಶ್ವರವು ಪಶ್ಚಿಮಾಭಿಮುಖವಾಗಿ ಅರಬ್ಬಿ ಸಮುದ್ರಕ್ಕೆ ಮುಖ ಮಾಡಿದೆ. ದೇವಾಲಯದ ಎದುರಿನ ಅರಬ್ಬಿ ಸಮುದ್ರದಲ್ಲಿ ಸ್ನಾನ ಮಾಡುವುದು, ತಲೆ ಕೂದಲು ಕೊಡುವುದು ಮತ್ತು ಉಪವಾಸ ಮಾಡುವುದು, ಹೀಗೆ ಅನೇಕ ಧಾರ್ಮಿಕ ಆಚರಣೆಗಳು ಇಲ್ಲಿ ಕಂಡುಬರುತ್ತವೆ. ನಂತರ ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಕೆಲವು ಮೀಟರ್ ದೂರದಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುತ್ತಾರೆ. ನಂತರ ಭಕ್ತರು ಮುಖ್ಯ ದೇವಾಲಯವನ್ನು ತಲುಪಿ ಶ್ರೀ ಮಹಾಬಲೇಶ್ವರನನ್ನು ಪೂಜಿಸುತ್ತಾರೆ. ಸಂಪೂರ್ಣವಾಗಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನವು ಅತ್ಯಂತ ಪುರಾತನವಾದ ಹಿಂದೂ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಗ್ರಾನೈಟ್ ಕಲ್ಲುಗಳಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಚೌಕಾಕಾರದ ಸಾಲಿಗ್ರಾಮ ಪೀಠದ ಮೇಲೆ ಆತ್ಮಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಪೀಠದ ಮಧ್ಯಭಾಗದಲ್ಲಿ ಒಂದು ಸಣ್ಣ ರಂಧ್ರವಿದೆ, ಅಲ್ಲಿಂದ ಭಕ್ತರು ಆತ್ಮಲಿಂಗದ ಮೇಲ್ಭಾಗವನ್ನು ನೋಡಬಹುದು. ಉತ್ತರ ಕಾಶಿ ವಾರಣಾಸಿಯಾಗಿದ್ದರೆ ಗೋಕರ್ಣವನ್ನು ದಕ್ಷಿಣದ ಕಾಶಿ ಎಂದು ಹೇಳಲಾಗುತ್ತದೆ. 108 ಶಿವಾಲಯಗಳಲ್ಲಿ ಇದು ಉತ್ತರದಲ್ಲಿರುವ ಶಿವಾಲಯವಾಗಿದೆ. ದೇವಾಲಯದ ಹತ್ತಿರದಲ್ಲಿ ಕೋಟಿ ತೀರ್ಥ ಎಂಬ ಕೊಳವಿದೆ. ಇಲ್ಲಿ ಸ್ನಾನ ಮಾಡಿದರೆ ಕೋಟಿ ಪುಣ್ಯ ಸಿಗುತ್ತೆ ಎಂದು ಭಕ್ತರ ನಂಬಿಕೆ. ಈ ದೇವಾಲಯವು ಕರ್ನಾಟಕದ 7 ಪವಿತ್ರ ಮುಕ್ತಿ ದೇವಾಲಯಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಅನೇಕ ಹಿಂದೂಗಳು ಕುಟುಂಬದ ಮರಣೋತ್ತರ ಆಚರಣೆಯನ್ನು ಮಾಡುವ ಪವಿತ್ರ ಸ್ಥಳವಾಗಿದೆ. ಕರ್ನಾಟಕದಲ್ಲಿರುವ ಮಿಕ್ಕ 6 ಮುಕ್ತಿ ದೇವಾಲಯಗಳು ಉಡುಪಿ, ಕೊಲ್ಲೂರು, ಸುಬ್ರಹ್ಮಣ್ಯ, ಕುಂಬಸಿ, ಕೋಟೇಶ್ವರ, ಶಂಕರನಾರಾಯಣ ಎನ್ನುವುದಾಗಿದೆ. ಕೊಚ್ಚಿಯಿಂದ ಮುಂಬೈಗೆ ರಾಷ್ಟ್ರೀಯ ಹೆದ್ದಾರಿಯಾದ NH 66 ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ಬಳಿ ಹಾದು ಹೋಗುತ್ತದೆ. ಕಾರವಾರದಿಂದ 56 ಕಿಲೋಮೀಟರ್, ಮಂಗಳೂರಿನಿಂದ 252 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 145 ಕಿಲೋಮೀಟರ್, ಬೆಂಗಳೂರಿನಿಂದ 450 ಕಿಲೋಮೀಟರ್ ದೂರದಲ್ಲಿ ಈ ಪವಿತ್ರವಾದ ಸ್ಥಳವಿದೆ. ದೇವಾಲಯದ ಮೂಲದ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ರಾವಣನು ತನ್ನ ತಾಯಿಗೆ ಕೈಯಲ್ಲಿ ಇಟ್ಟು ಪೂಜೆ ಮಾಡುವುದಕ್ಕೆ ಶಿವಲಿಂಗವು ಹಾಗೂ ಉಮಾದೇವಿಗಿಂತ ಸೌಂದರ್ಯ ಇರುವ ಹೆಂಡತಿಯೂ ಬೇಕೆಂದು ಶಿವನಲ್ಲಿ ವರ ಕೇಳಿಕೊಳ್ಳುತ್ತಾನೆ. ಭಕ್ತನ ತಪಸ್ಸಿಗೆ ಪ್ರಸನ್ನನಾದ ಭಗವಂತ ತನ್ನ ಹೃದಯದಿಂದ ಆತ್ಮಲಿಂಗವನ್ನು ಉಡುಗೊರೆಯಾಗಿ ರಾವಣನಿಗೆ ಕೊಡುತ್ತಾನೆ ಮತ್ತು ಉಮಾಳಿಗಿಂತ ಸೌಂದರ್ಯ ಇರುವ ಬೇರೆ ಮಹಿಳೆಯರು ಜಗತ್ತಿನಲ್ಲಿ ಇಲ್ಲದ ಕಾರಣಕ್ಕಾಗಿ ಉಮಾದೇವಿಯನ್ನೇ ಹೆಂಡತಿಯನ್ನಾಗಿ ವರ ಕೊಡುತ್ತಾರೆ. ಆದರೆ ದೇವತೆ ಮತ್ತು ಶಿವಲಿಂಗವನ್ನು ಭೂಮಿಯ ಮೇಲೆ ಇಡಬಾರದು ಎಂದು ಶಿವ ಹೇಳುತ್ತಾರೆ. ರಾವಣನು ತನ್ನ ತಲೆಯ ಮೇಲೆ ಲಿಂಗವನ್ನು ಮತ್ತು ತನ್ನ ಭುಜದ ಮೇಲೆ ದೇವಿಯನ್ನು ಹೊತ್ತುಕೊಂಡು ಲಂಕಾಗೆ ಹಿಂದಿರುಗುತ್ತಾನೆ. ದೇವತೆಯ ಜೊತೆಗೆ ಶಿವನು ಭೂತಗಳೊಂದಿಗೆ ಆಗಮಿಸುತ್ತಾರೆ. ಮಹಾವಿಷ್ಣು ಗೋಕರ್ಣದಲ್ಲಿ ಬ್ರಾಹ್ಮಣ ರೂಪ ಧರಿಸಿ ರಾವಣನನ್ನು ಭೇಟಿ ಮಾಡಿ ರಾವಣ ಹೇಳಿದ ಕಥೆಗಳನ್ನು ಕೇಳಿ ನಗುತ್ತಾ ಇವಳೇನ ಸುಂದರಿ ಎಂದು ಕೇಳುತ್ತಾರೆ. ಇದನ್ನು ಕೇಳಿದ ರಾವಣ ನೋಡುತ್ತಾನೆ. ಆಗ ಭಯಂಕರವಾದ ಕಪ್ಪು ಬಣ್ಣದ ಒಬ್ಬ ಮಹಿಳೆ ಕಾಣುತ್ತಾಳೆ. ಉಮಾದೇವಿಯನ್ನು ಅಲ್ಲೇ ಬಿಟ್ಟು ಆತ್ಮಲಿಂಗವನ್ನು ತೆಗೆದುಕೊಂಡು ರಾವಣ ಹೋಗುವಾಗ ಬ್ರಾಹ್ಮಣ ರೂಪದಲ್ಲಿ ಮಹಾಗಣಪತಿ ಹಸುಗಳನ್ನು ಮೇಯಿಸುತ್ತಾ ಅಲ್ಲೇ ಇದ್ದರು. ಸಂಧ್ಯಾವಂದನೆ ಮಾಡುವ ಸಮಯ ಆಗಿದ್ದಕ್ಕೆ ರಾವಣ ಆತ್ಮಲಿಂಗವನ್ನು ಗಣಪತಿಯ ಕೈಗೆ ಕೊಟ್ಟು ಸ್ನಾನ ಮಾಡುವುದಕ್ಕೆ ಸಮುದ್ರದ ತೀರಕ್ಕೆ ಹೋಗುತ್ತಾನೆ. ಗಣಪತಿ ಆತ್ಮಲಿಂಗವನ್ನು ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡಿ ಅದೃಶ್ಯವಾಗಿ ಹೋಗುತ್ತಾರೆ. ರಾವಣ ಹಿಂತಿರುಗಿ ಬರುವಾಗ ಕೊನೆಯಲ್ಲಿ ಇದ್ದ ಹಸುವು ಮಾಯವಾಗಿ ಹೋಗುವುದನ್ನು ಕಂಡು ಅದರ ಕಿವಿಯನ್ನು ಎಳೆದ ಕೂಡಲೇ ಅದರ ಒಂದು ಕಿವಿ ಮುರಿದು ಹೋಯಿತು ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಗಣಪತಿ ಪ್ರತಿಷ್ಠಾಪನೆ ಮಾಡಿದ ಆತ್ಮಲಿಂಗವನ್ನು ತೆಗೆಯಲು ಮಹಾಬಲಶಾಲಿಯಾದ ರಾವಣನಿಗೆ ಸಾಧ್ಯವಾಗಲಿಲ್ಲ. ತನಗಿಂತಲೂ ಮಹಾಬಲಶಾಲಿ ಎಂದು ತಿಳಿದ ರಾವಣನು ಇಲ್ಲಿನ ದೇವನಿಗೆ ಮಹಾಬಲೇಶ್ವರ ಎಂದು ನಾಮಕರಣ ಮಾಡಿ ಲಂಕಾಗೆ ಹಿಂತಿರುಗಿ ಹೋಗುತ್ತಾನೆ.
ರಾವಣ ಗೋಕರ್ಣದಲ್ಲಿ ಬಿಟ್ಟು ಹೋದ ಉಮಾದೇವಿ ದುರ್ಗಾದೇವಿಯಾಗಿ ಮತ್ತು ಹಸುವಿನ ಕಿವಿ ಗೋಕರ್ಣವಾಗಿ ಆತ್ಮಲಿಂಗವು ಮಹಾಬಲೇಶ್ವರ ಎಂಬ ಹೆಸರಿನಲ್ಲಿ ಇಲ್ಲಿ ನೆಲೆಗೊಂಡಿದೆ ಎಂದು ಪ್ರಾಚೀನ ಕಥೆಗಳು ಹೇಳುತ್ತವೆ. 7ನೇ ಶತಮಾನದಲ್ಲಿ ನಾಯನಾರ್ ಎಂದು ಕರೆಯಲಾದ 63 ಸನ್ಯಾಸಿಗಳು ಬರೆದಂತಹ ಪವಿತ್ರವಾದ ತಮಿಳು ಶಿವಗ್ರಂಥವಾದ ದೇವಾರಂನಲ್ಲಿ 275 ಸ್ಥಳಗಳಲ್ಲಿ ಗೋಕರ್ಣವೂ ಕೂಡ ಒಂದಾಗಿದೆ. ಶಿವರಾತ್ರಿ ಇಲ್ಲಿನ ಮಹಾಹಬ್ಬಗಳಲ್ಲಿ ಒಂದಾಗಿದೆ. ಕುಂಭಮಾಸದಲ್ಲಿ ಕಪ್ಪು ಭಾಗವಾದ ಚತುರ್ದಶಿಯಲ್ಲಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಅಂದಿನ ದಿನ ನಡೆಯುವ ರಥೋತ್ಸವ ಬಹಳ ಪ್ರಸಿದ್ಧವಾಗಿದೆ. ಮಹಾಗಣಪತಿ ಕ್ಷೇತ್ರದಿಂದ ರಥೋತ್ಸವ ಶುರುವಾಗುತ್ತದೆ. ಸಿದ್ಧಿವಿನಾಯಕ ಇಲ್ಲಿನ ಪ್ರತಿಷ್ಠಾಪನೆ. 5 ಅಡಿ ಉದ್ದದಲ್ಲಿ ಗ್ರಾನೈಟ್ ಕಲ್ಲಿನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳಷ್ಟು ಮಹಾರಥರ ಸಂದರ್ಶನದಿಂದ ಆದಂತಹ ಒಂದು ಪುಣ್ಯಭೂಮಿ ಇದು. ಒಮ್ಮೆ ವಿಜಯನಗರದ ರಾಜನು ದೇವಾಲಯಕ್ಕೆ ಭೇಟಿ ನೀಡಿ ತಕ್ಕಡಿಯನ್ನು ಚಿನ್ನದಿಂದ ತೂಕ ಮಾಡಿ ಪೂಜೆ ಮಾಡಿದರು. 1665ರಲ್ಲಿ ಮರಾಠ ಚಕ್ರವರ್ತಿ ಛತ್ರಪತಿ ಶಿವಾಜಿ ಇಲ್ಲಿನ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ಜೊತೆಗೆ ಇಂಗ್ಲಿಷ್ ಪ್ರವಾಸಿಯಾದ ಫೈಜರ್ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಮಹಾಶಿವರಾತ್ರಿ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಅದೂ ಅಲ್ಲದೆ ಅವರು ಇಲ್ಲಿನ ಶಿವರಾತ್ರಿ ಆಚರಣೆ ಕುರಿತು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಕೇವಲ ದರ್ಶನ ನೀಡುವ ಭಕ್ತರಿಗೂ ದೇವಾಲಯದಲ್ಲಿ ಇರುವ ದೇವರು ಅಪಾರವಾದ ಅನುಗ್ರಹವನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ. ಇಲ್ಲಿರುವ ಭಗವಂತನ ವಿಗ್ರಹವು ತುಂಬಾ ಆಧ್ಯಾತ್ಮಿಕವಾಗಿದೆ. ಭಗವಂತನ ಮುಂದೆ ಬರುವ ನಂಬಿಕೆಯುಳ್ಳ ಮತ್ತು ನಂಬಿಕೆ ಇಲ್ಲದವರೂ ಕೂಡ ಭಗವಂತನ ಮುಂದೆ ಸಮಾನರಾಗುತ್ತಾರೆ. ಹೌದು, ಮಹಾಬಲೇಶ್ವರನ ಸನ್ನಿಧಿ ಭಕ್ತಿ ಮತ್ತು ಏಕತೆಯ ಕೇಂದ್ರವಾಗಿದೆ.